ಕಾದ ನೋಡಿ, ಮಂಡ್ಯಕ್ಕೆ ಬಂಪರ್ ಸಿಗುತ್ತೆ. ಸಚಿವ ಸ್ಥಾನದ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲೆಯ ಜನರು ಇಲ್ಲಿ 6 ಮಂದಿಯನ್ನ ಗೆಲ್ಸಿದ್ದಾರೆ. ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ ಪೈಕಿ 6ರಲ್ಲಿ ಕಾಂಗ್ರೆಸ್ ನಾಯಕರು ಗೆದ್ದಿದ್ದಾರೆ. ಪಾರ್ಟಿ ಕೂಡ ಅಷ್ಟೇ, ಜಿಲ್ಲೆಗೆ ಬಂಪರ್ ಕೊಡುತ್ತೆ. ಡಿಸಿಎಂ ಏನಿಲ್ಲ, ನಮಗೆ ಅಭಿವೃದ್ಧಿನೇ ಮುಖ್ಯ. ನರೇಂದ್ರಣ್ಣ ಇದ್ದಾನೆ, ನಮಗೆ ಸೀನಿಯರ್ ಲೀಡರ್. ಅವರ ಲೀಡರ್ಶಿಪ್ ನಲ್ಲಿ ನಮಗೆ ಅಭಿವೃದ್ಧಿ ಫಸ್ಟ್. ಪಕ್ಕದಲ್ಲೇ ಇದ್ದ ನರೇಂದ್ರ ಸ್ವಾಮಿ ಬಗ್ಗೆಯೂ ಕೂಡ ಚೆಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಚೆಲುವರಾಯಸ್ವಾಮಿ ಅವರು ನಾಗಮಂಗಲದಿಂದ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ತುಂಬಾ ಟಫ್ ಇತ್ತು ಆ ಕ್ಷೇತ್ರದಲ್ಲಿ ಅವರಿಗೆ. ಈಗ ಮಾತನಾಡಿದ್ದಾರೆ ಅಭಿವೃದ್ಧಿಯ ಬಗ್ಗೆ. ಸಿಎಂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಇದ್ದಾರೆ, ಗೊತ್ತಿರತಕ್ಕಂಥ ವಿಚಾರ. ಡಿ ಕೆ ಶಿವಕುಮಾರರು ಅವರಿಬ್ಬರೂ ನಮ್ಮ ರಾಷ್ಟ್ರೀಯ ನಾಯಕರುಗಳಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಖರ್ಗೆಯವರು, ಅವರ 4 ಜನ ಮಾರ್ಗದರ್ಶನದಲ್ಲಿ ಇವತ್ತು ಪಾರ್ಟಿನ ತರಲಿಕ್ಕೆ ಅವರಿಬ್ಬರು ಶ್ರಮ ಪಟ್ಟಿದ್ದಾರೆ. ಈ 4-6 ಜೊತೆಗೆ ವೇಣುಗೋಪಾಲ್ ಮತ್ತು ಸುರ್ಜೆವಾಲ ಶ್ರಮನೂ ಇದೆ ಸರ್. ಸೊ 4, 7, 6, 8 ಜನ ಇವತ್ತು ಈ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮನ್ನೆಲ್ಲ ಕರೆಕ್ಟ್ ಟ್ರ್ಯಾಕಿಗೆ ತಂದು ನಮಗೆ ಅನೇಕ ವಿಚಾರಗಳನ್ನ, ಅನೇಕ ಸಮಾರಂಭಗಳನ್ನ, ಭಾರತ್ ಜೋಡೋಯಿಂದ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಎಲ್ಲರೂ 6-8 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಯಾವುದೇ ಗೊಂದಲ ಇಲ್ಲ. ಅದು ಯಾವ ಪಾರ್ಟಿ ತೀರ್ಮಾನ ಮಾಡಿದೆ ಪಕ್ಷ ಎಲ್ಲ ನೀವು ಕಾದ್ ನೋಡಿ, ಒಳ್ಳೇದಾಗುತ್ತೆ. ಮಂಡ್ಯಕ್ಕೆ ಬಂಪರ್ ನೀವೇ. ನಮ್ಮ ಜನ ಹೆಂಗೆ 6 ಜನ ಗೆಲ್ಸಿದಾರೋ ಅದೇ ನಮ್ಮ ಪಕ್ಷನೂ ಸಹ ನಮಗೆ ಬಂಪರ್ ಕೊಡುತ್ತೆ. ಅವೆಲ್ಲ ಯಾವುದೂ ಇಲ್ಲ ಸರ್, ನಮಗೆ ಅಭಿವೃದ್ಧಿನೇ ಮುಖ್ಯ. ಅಲ್ಲಪ್ಪ, ಸಿದ್ದರಾಮಯ್ಯನವ್ರು ಹೇಳಿದ್ದು ಬ್ಲೆಸ್ಸಿಂಗು, ಜನ ಹೇಳಿದ್ದು ಬ್ಲೆಸ್ಸಿಂಗು, ನೀವು ಹೇಳಿದ್ದು ಬ್ಲೆಸ್ಸಿಂಗು, ಡಿ ಕೆ ಶಿವಕುಮಾರ್ ಹೇಳಿದ್ದು ಬ್ಲೆಸ್ಸಿಂಗು. ಆದರೆ ನನಗೆ ನಮ್ಮೆಲ್ಲ ಇದೀವಲ್ಲ ಇಲ್ಲಿ ನಮ್ಮ ಸ್ನೇಹಿತರುಗಳು, ನಮ್ಮ ನರೇಂದ್ರ ಅಣ್ಣನ ಲೀಡರ್ಶಿಪ್ಪಲ್ಲಿ ಅವನು ನಮ್ಮೆಲ್ಲರಿಗೂ ಹಿರಿಯವನು, ಸೀನಿಯರ್ ಲೀಡ್ರು, ಸೀನಿಯರ್ ಲೀಡ್ರು. ಅವನ ಲೀಡರ್ಶಿಪ್ಪಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿನೇ ಫಸ್ಟ್, ಉಳಿದದ್ದೆಲ್ಲ ಆಮೇಲೆ. ಹೌದ್ರಿ, ನಾವು ಹಂಗೆ ಅಣ್ಣ ತಮ್ಮದಿರ ಹಂಗೆ ಇದೀವಿ. ನಾವು ನೋಡಿ ಹಿಂದೆ ಯಾವತ್ತಾರ ಹಿಂಗಿತ್ತ ಅಥವಾ ಯಾವ ಜಿಲ್ಲೆಯಲ್ಲಿ ಈ ಥರ ಇರೋಕ್ಕೆ ಸಾಧ್ಯ? ಇನ್ನು ಮುಂದೆ 5 ವರ್ಷ ನೀವು ಅಧಿಕಾರ ಇಲ್ಲದೇ ಇದ್ದಾಗ ಹಿಂಗಿದ್ದು ಅಂತಲ್ಲ, ಅಧಿಕಾರ ಇದೆಯಲ್ಲ. ನ್ಯೂಸ್ ಫಾರ್